ನಾನೆಲ್ಲ ಸರ್ ಚಾನ್ಸ್ ಕೊಟ್ಟಿರೋದು ಅವರ ಕ್ಷೇತ್ರದ ಜನಗಳು ಎಲ್ಲದಕ್ಕಿನ್ನ ಒಂದು ಹೋಪ್ಸ್ ಇಟ್ಕೊಂಡು ಬಂದಿಯ ನೋಡಿ ಇದ್ರಲ್ಲಿ ಈ ಒಂದು ವಿಶ್ವಾಸ ಇಟ್ಕೊಂಡು ಇಲ್ಲ ಈ ಒಂದು ಬದಲಾವಣೆ ನಾವು ಮುನ್ನೋಡಿ ನಾವು ಮೊದಲೇ ಹೆಚ್ಚೆ ಇಡ್ತೀವಿ ಅಂತ ಅದು ತುಂಬಾ ಖುಷಿಯಾಗುತ್ತೆ ಯುವಕರ ಯುವತಿಯರು ನೋಡಿದ್ರೆ. ಸರ್ ಅದು ವಯಸ್ಸು ಪ್ರಶ್ನೆನೂ ಅಲ್ಲ ಸರ್, ಅದಕ್ಕೂ ಲಿಮಿಟೇಷನ್ ಇದ್ರೆ ನಾನು ಮಾಡ್ತಿದ್ದೆ, ಸಂವಿಧಾನದ ಪ್ರಕಾರ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಒಂದ್ ನಿಮಿಷ ಬನ್ನಿ ದಯವಿಟ್ಟು ಬನ್ನಿ, ಒಂದ್ ನಿಮಿಷ ಕರೆಕ್ಟ್ ಆಗಿ ಹೇಳಿ ಬನ್ನಿ, ಒಂದ್ ವೆಹಿಕಲ್ ಹೇಳಿ ನೀವು ಬನ್ನಿ, ಒಂದ್ ನಿಮಿಷ ಶಾಸಕ ಎಲೆಕ್ಷನ್ ಕಮಿಷನ್ ಅವ್ರು ದಯವಿಟ್ಟು ಈ ಕಡೆ ನೋಡಬೇಕು. ನಿಮ್ಮ ಪಕ್ಷದಲ್ಲಿ ನಿಮ್ಮ ಅಭ್ಯರ್ಥಿಗಳ ಒಂದು ಹಣಕಾಸು ಸಚಿವ ಎಷ್ಟು ಖರ್ಚಾಗಿದೆ? ಇಲ್ಲ ಸರ್, ಅವ್ರು ಖರ್ಚೆಲ್ಲ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ. ಏನಂದ್ರೆ ಒಬ್ರು 2,000 ಆಗಿರ್ಬೋದು, 5,000 ಆಗಿರ್ಬೋದು, 10,000 ಆಗಿರ್ಬೋದು, ಎಷ್ಟು ಪೆಟ್ರೋಲ್ ಓಡಾಡ್ತಾರೆ, ಒಂದು ಪಾಪ್ಲೇಟ್ ಪ್ರಿಂಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಬೇಡ ಅಂತ ಹೇಳ್ತೀನಿ. ಅವ್ರಿಗೆ ಉತ್ಸಾಹ ನನ್ನ ತುಂಬ ಜನ ಸರ್ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಸರ್ ಸ್ವಲ್ಪ ಪ್ರಚಾರ ಮಾಡಿ ಅಂತ ನನ್ನಪ್ಪ ನೀವು ಪ್ರಜಾಕ್ಕೆ ಅರ್ಥ ಮಾಡಿಕೊಂಡು ಕೇಳದೆ ಮಾಡ್ತಿದ್ದೀನ. ಯಾಕಂದ್ರೆ ಈ ವಿಚಾರಗಳು ನೋಡಿ 100 ಜನ ತಲುಪ್ತಿದ್ದೆ, ಆ ಸತ್ಯ ಇದ್ರೆ ಒಬ್ಬರಿಂದ ಒಬ್ಬರಿಗೆ ಪಾಸ್ ಆಗುತ್ತೆ, ಅದು ಅದಕ್ಕೋಸ್ಕರ ತಾಳ್ಮೆ ಇರಬೇಕು ನಿಮಗೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ ಸರ್, ಥ್ಯಾಂಕ್ ಯು. ಬಾಲಕೃಷ್ಣ ಅವರು ಗೋವಿಂದ ಎಲ್ಲಿದ್ದಾರೆ?